ಶತಮಾನದ ಇತಿಹಾಸವಿರುವ ಬಾಸಗೋಡದ ಸುಬೋಧ ಯಕ್ಷಗಾನ ಮಂಡಳಿ ಯಕ್ಷಗಾನ ಸಪ್ತಾಹದ ಅಂಗವಾಗಿ ಡಿಸೆಂಬರ್ 23 ರಿಂದ ಡಿಸೆಂಬರ್ 29 ರವರೆಗೆ ಬಾಸಗೋಡದ ನಡುಬೇಣದಲ್ಲಿ 7 ದಿನಗಳ ಕಾಲ ಯಕ್ಷಗಾನ ಪ್ರದರ್ಶನಗಳು ನಡೆಯಲಿದೆ ಎಂದು ಯಕ್ಷಗಾನ ಸಪ್ತಾಹ ಸಮಿತಿಯ ಅಧ್ಯಕ್ಷ ನಾಗರಾಜ್ ನಾಯಕ್ ಹೇಳಿದರು. ಅಂಕೋಲ ಬಾಸಗೋಣದ ನಡುಬೇಣದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಡಿಸೆಂಬರ್ 23ರ ಶನಿವಾರ ಸಂಜೆ 6 ಗಂಟೆಗೆ ಗಣ್ಯರಿಂದ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದೆ. ನಂತರ ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಕಾಲಮಿತಿಯೊಳಗೆ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಅಂದು ರಾಮದಾಸ್ ನಾರಾಯಣ್ ನಾಯಕ್ ಅವರ ಪ್ರಾಯೋಜಕತ್ವದಲ್ಲಿ ಲವಕುಶ ಎನ್ನುವ ಪೌರಾಣಿಕ ಕಥಾನಕದ ಯಕ್ಷಗಾನ, ಡಿಸೆಂಬರ್ 24 ರವಿವಾರ ಲಕ್ಷ್ಮೀಧರ ನಾಯಕರ ಪ್ರಾಯೋಜಕತ್ವದಲ್ಲಿ ಸುಧನ್ವಾರ್ಜುನ ಯಕ್ಷಗಾನ, ಡಿಸೆಂಬರ್ 25 ಸೋಮವಾರ ಮೋಹನ್ ನಾಯಕರ ಪ್ರಾಯೋಜಕತ್ವದಲ್ಲಿ ಭೀಷ್ಮ ಪರ್ವ, ಡಿಸೆಂಬರ್ 26 ಮಂಗಳವಾರ ಬಾಲಚಂದ್ರ ನಾಯಕರ ಪ್ರಾಯೋಜಕತ್ವದಲ್ಲಿ ದಕ್ಷಯಜ್ಞ, ಡಿಸೆಂಬರ್ 27 ಬುಧವಾರ ತಿಮ್ಮಣ್ಣ ನಾಯಕರ ಪ್ರಾಯೋಜಕತ್ವದಲ್ಲಿ ಪಾದುಕಾ ಪಟ್ಟಾಭಿಷೇಕ, ಡಿಸೆಂಬರ್ 28 ಗುರುವಾರ ನ್ಯಾಯವಾದಿ ಪ್ರದೀಪ್ ನಾಯಕರ ಪ್ರಾಯೋಜಕತ್ವದಲ್ಲಿ ರಾಜವತ್ಸಾಖ್ಯ, ಡಿಸೆಂಬರ್ 29 ಶುಕ್ರವಾರ ರಾತ್ರಿ 9ರಿಂದ ಮೋಹನ್ ಪುರಸ್ಕಾರ್ ಗಾಂವ್ಕರ್ ಇವರ ಪ್ರಾಯೋಜಕತ್ವದಲ್ಲಿ ದಕ್ಷಿಣ ಕನ್ನಡದ ಖ್ಯಾತ ಯಕ್ಷಗಾನ ಮೇಳವಾದ ಪೆರಡೂರು ಮೇಳದವರಿಂದ ನಾಗವಲ್ಲಿ ಎನ್ನುವ ಪೌರಾಣಿಕ ಪ್ರಸಂಗ ಪ್ರದರ್ಶನ ನಡೆಯಲಿದೆ. ಎಲ್ಲಾ ಯಕ್ಷಗಾನಗಳಲ್ಲಿ ಖ್ಯಾತನಾಮ ಕಲಾವಿದರು ಭಾಗವಹಿಸಲಿದ್ದಾರೆ. ಸುಬ್ರಹ್ಮಣ್ಯ ಚಿಟ್ಟಾಣಿ, ಕೊಂಡತ್ಕುಳಿ ರಾಮಚಂದ್ರ ಹೆಗಡೆ, ಅಶ್ವಿನ್, ಶ್ರೀಧರ್, ಅಶೋಕ್, ಪ್ರಸಾದ್ ಭಟ್ಕಳ, ನಾಗರಾಜ್ ನಾಯಕ್, ಕಿರಾಡಿ ಪ್ರಕಾಶ್, ಹೊನ್ನೆಬೈಲ್ ವಿಶ್ವನಾಥ್, ರಾಘವೇಂದ್ರ ಮೇತ್ರಿ, ಗಣಪತಿ ಹೆಗಡೆ ತೋಟದ್ಮನೆ ಮೊದಲಾದವರು ಅಭಿನಯಿಸಲಿದ್ದು, ಹಿಮ್ಮೇಳದಲ್ಲಿ ಭಾಗವತರಾಗಿ ಆನಂದು ಅಂಕೋಲಾ, ಪಲ್ಲವ್ ಗಾಣಿಗ, ರಾಮಚಂದ್ರ ಹೆಗಡೆ ಹಿಲ್ಲೂರು, ಗಣೇಶ್ ಕುಮಾರ್ ಹೆಬ್ರಿ, ರಾಘವೇಂದ್ರ ಜನ್ಸಾಲೆ, ಪ್ರಸನ್ನ ಕುಮಾರ್ ಮೊದಲಾದವರು ತಮ್ಮ ಕಲಾ ಪ್ರದರ್ಶನ ನೀಡಲಿದ್ದಾರೆ ಎಂದು ನಾಗರಾಜ್ ನಾಯಕ್ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ತಿಮ್ಮಣ್ಣ ನಾಯಕ್, ಬಾಲಚಂದ್ರ ನಾಯಕ್, ಗೋಪಾಲ್ ರಾಮಚಂದ್ರ ನಾಯಕ್, ಸದಾನಂದ್ ನಾರಾಯಣ್ ನಾಯಕ್, ರಮೇಶ್ ವೆಂಕಟರಮಣ ನಾಯಕ್, ಸುಬ್ರಹ್ಮಣ್ಯ ರಾಮಚಂದ್ರ ನಾಯಕ್, ಗುರುಪ್ರಸಾದ್ ನೀಲಕಂಠ ನಾಯಕ್, ನಾರಾಯಣ್ ಹಮ್ಮಣ್ಣ ನಾಯಕ್, ಪ್ರಕಾಶ್ ನೀಲಕಂಠ ನಾಯಕ್ ಉಪಸ್ಥಿತರಿದ್ದರು. ಬಾಸಗೋಡದ ಯಕ್ಷಗಾನಕ್ಕೂ ಅವಿನಾಭಾವವಾದಂಥ ಒಂದು ಸಂಬಂಧ. ಇಲ್ಲಿ ಭಜನಾ ಮೇಳಗಳು, ಭಜನಾ ಮೇಳ ಅಂತ ಮಾಡಿ, ಭಜನಾ ಉತ್ಸವ ಅಂತ ಮಾಡಿ, ಆ ಭಜನಾ ಉತ್ಸವದ ಕೊನೆಯ ದಿನ ಯಕ್ಷಗಾನ ಮಾಡ್ತಿದ್ವಿ. ಹಾಗಾಗಿ ಕೋಗ್ರೆ ದೇವರಿಗೆ ಹೋಗಿ ಭಜನೆ ಮುಖಾಂತರ ಹೋಗಿ ಅವರಿಗೆ ದೇವರಿಗೆ ಗೌರವವನ್ನು ಅರ್ಪಿಸಿ ಭಕ್ತಿಯನ್ನು ಅರ್ಪಿಸಿ ಬರುವಂಥ ಒಂದು ವಾಡಿಕೆ ಇತ್ತು. ಹಾಗಾಗಿ ಬಾಸಗೋಡದಲ್ಲಿ ಯಾವುದೇ ಒಳ್ಳೆಯದಾಗಿದ್ದರೂ ಸಹಿತ ಅದರ ಹಿಂದೆ ಈ ಭಾಗದ ಈ ನಮ್ಮ ಎಲ್ಲ ಸುತ್ತಮುತ್ತಲಿನ ಎಲ್ಲ ಭಾಗಗಳ ಶಕ್ತಿ ದೇವತೆ ಬೊಮ್ಮೆ ದೇವರ ಒಂದು ಕೃಪಾಶೀರ್ವಾದ ನಮ್ಮ ಮೇಲೆ ಇದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಸೊ ಈ ಬಾರಿ ದೇವಸ್ಥಾನವನ್ನು ಭಾಳ ಅದ್ಧೂರಿಯಾಗಿ ಅದನ್ನು ಕಟ್ತಾ ಇದ್ದೀವಿ. ಅದರ ಉದ್ಘಾಟನೆ ಸಹಿತ ಫೆಬ್ರವರಿ 14ಕ್ಕೆ ಅದರ ಉದ್ಘಾಟನೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟವರು ತಮ್ಮ ಮುಂದೆ ಹೇಳ್ತಾರೆ. ಆದ್ದರಿಂದ ಶ್ರೀದೇವರಿಗೆ ಒಂದು ಕೃತಜ್ಞತೆಯನ್ನು ಸದಾಕಾಲ ನಾವು ನಮ್ಮೂರನ್ನು ಈ ವರ್ಷ ಇಷ್ಟೆಲ್ಲ ವರ್ಷ ಕಾಪಿಟ್ಕೊಂಡು ಬಂದು ಈ ಊರಿನ ಕೀರ್ತಿಗೆ ಇಷ್ಟೆಲ್ಲ ವರ್ಷಗಳ ಭಾಜನಾದಂಥ ಬೊಮ್ಮೆ ದೇವರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸಲೇಬೇಕು. ಹಾಗಾಗಿ ಪ್ರತಿ ವರ್ಷ ಕೋಗ್ರೆ ಬೊಮ್ಮೆ ದೇವರ ಹೆಸರಿನಲ್ಲಿ ಈ ಒಂದು ನಡುಬೇಣದ ಇದರಲ್ಲಿ ಒಂದು ಯಕ್ಷಗಾನ ಸಪ್ತಾಹವನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಾಗಿದೆ. ಹಾಗಾಗಿ ಇದು ಬಾಸಗೋಡದಲ್ಲಿ ನಡೀತಾ ಇರುವಂತ 2ನೇ ಯಕ್ಷಗಾನ ಸಪ್ತಾಹ. 23, 12, 23ರಂದು ಈ ಒಂದು ಯಕ್ಷಗಾನ ಸಪ್ತಾಹ ಪ್ರಾರಂಭ ಆಗ್ತದೆ ಶನಿವಾರ ದಿವಸ. ಇದು ಮುಗಿಯುವುದು ಯಾವಾಗ ಅಂತ ಕೇಳಿದ್ರೆ 29, 12, 23ರಂದು. ಗೋಕರ್ಣದ ಮೇಲಿನ ಕಿರಿಯ ರಾಜ್ಯ ಹೆದ್ದಾರಿ ಅಂಚಿನಲ್ಲಿ ಗುರುವಾರ ನಡೆಯುವ ವಾರದ ಸಂತೆಯನ್ನ ಈ ಬಾರಿ ಭದ್ರಕಾಳಿ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೆಸಿದ್ದು, ಇದರಿಂದ ಜನರು ಮತ್ತು ವ್ಯಾಪಾರಸ್ಥರು ಸಂತಸಗೊಂಡಿದ್ದಾರೆ. ಗೋಕರ್ಣದಲ್ಲಿ ಸಂಚಾರ ದಟ್ಟಣೆಯ ಮಧ್ಯೆ ಇಕ್ಕಟ್ಟಾಗಿ ನಡೆಯುತ್ತಿದ್ದ ಸಂತೆ ಈಗಿನಂತೆ ವಿಶಾಲ ಜಾಗವಿರುವ ಎಪಿಎಂಸಿ ಜಾಗದಲ್ಲಿ ನಿರ್ಮಿಸಿರುವ ಮಾರುಕಟ್ಟೆ ಪ್ರಾಂಗಣಕ್ಕೆ ಶಾಶ್ವತವಾದ ಸ್ಥಳಾಂತರಗೊಳ್ಳಲಿ ಎನ್ನುತ್ತಿದ್ದಾರೆ. ಸಂತೆಗೆ ವಿಸ್ತಾರವಾದ ಜಾಗ ಸಿಕ್ಕಿದ್ದರಿಂದ ಯಾವುದೇ ತಳ್ಳಾಟ ನೂಕಾಟ ಇರಲಿಲ್ಲ. ವಾಹನಗಳು ಬಂದು ಹಾರ್ನ್ ಮಾಡಿ ಪಕ್ಕ ಸರಿಸುವ ಪ್ರಮೇಯವೇ ಬಂದಿಲ್ಲ. ಇನ್ನು ದ್ವಿಚಕ್ರ ವಾಹನದ ಸಾಲು ಅಂಗಡಿ ಮುಂದೇನೆ ನಿಲ್ಲಿಸಿ ವ್ಯಾಪಾರಕ್ಕೆ ಅಡಚಣೆಯಾಗುವುದು ಕಂಡುಬರದ ಕಾರಣ ವ್ಯಾಪಾರಿಗಳು ಖುಷಿಪಟ್ಟಿದ್ದು, ಈ ವಾರ ತಮ್ಮ ಸರಕುಗಳು ಅಷ್ಟೇನೂ ಖರ್ಚಾಗಲ್ಲ ಎಂದಿದ್ದವರಿಗೆ ಅಚ್ಚರಿ ಎಂಬಂತೆ ತುಸು ಜಾಸ್ತಿನೇ ವ್ಯಾಪಾರವಾಗಿದ್ದು ಚೌಕಾಶಿಗೆ ಸಾಕಷ್ಟು ವೇಳೆ ದೊರೆತು ಕೊಡುಕೊಳ್ಳುವಿಕೆಗೆ ಸುರಳಿತ ಸಂತೆ ನಡೆದುಹೋಯಿತು. ಸಂಜೆ 7ರ ನಂತರ ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ಇನ್ನಷ್ಟು ಅನುಕೂಲ ಆಗುತ್ತಿತ್ತು ಎಂದು ತರಕಾರಿ ವ್ಯಾಪಾರಿ ಜಾಫರ್ ಅನಿಸಿಕೆ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರು ಆಗಮಿಸಿದ ಹಿನ್ನೆಲೆಯಲ್ಲಿ ಸಂತೆಯ ಜಾಗವನ್ನ ಬದಲಿಸಿದ್ದು ಪ್ರಾಯೋಗಿಕವಾಗಿ ಯಶಸ್ವಿಯಾಗಿದ್ದು, ಶೀಘ್ರವಾಗಿ ಸ್ಥಳಾಂತರ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಿದೆ.
ಸಂತೆಸ್ಥಳವನ್ನು ಅರಸುತ್ತಾ ಸಾಗುವಾಗ ಸಿಗುವ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಹಲವು ಜನರು ಆರೋಗ್ಯ ತಪಾಸಣೆಗೆ ಒಳಪಟ್ಟು ತೆರಳಿದ್ದು ಕಂಡುಬಂದಿದ್ದು ವಿಶೇಷವಾಗಿತ್ತು. ಕ್ರೀಡಾಂಗಣದ ಮುಂಭಾಗದಲ್ಲಿಯೇ ತರಕಾರಿ ವ್ಯಾಪಾರಸ್ಥರು ಅಂಗಡಿ ಹಾಕಿದ್ದರ ಪರಿಣಾಮ ಜನರು ರಸ್ತೆಯಲ್ಲಿ ವಾಹನ ನಿಲ್ಲಿಸಿದ್ದರಿಂದ ವಾಹನ ದಟ್ಟಣೆ ಉಂಟಾಗಿತ್ತು. ಆದರೆ ಪಿಎಸ್ಐ ರವೀಂದ್ರ ಬಿರಾದಾರ್ ತಮ್ಮ ಸ್ವಂತ ಸಿಬ್ಬಂದಿಗಳೊಂದಿಗೆ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7,00,000 ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.